ಇದನ್ನು 8 ತಂಡಗಳು, ಜಿಲ್ಲೆಯ 8 ತಂಡಗಳು ಭಾಗವಹಿಸಿದ್ವು. ಮೊಟ್ಟ ಮೊದಲನೇ ಪ್ರೈಸು ಅವ್ರಿಗೆ ಟ್ರೋಫಿ ಮತ್ತು ನಗದು ಬಹುಮಾನ. ಆಯೋಜನೆ ಮಾಡಿದ್ದು ಶ್ರೀ ವಿದ್ಯಾ ಗಣಪತಿ ಸಾಯಿರಾಮ್ ಕ್ಷೇಮ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೊಟ್ಟ ಮೊದಲನೇ ವರ್ಷ ಈ ಒಂದು ಆಯೋಜನೆ ಮಾಡಿದರು. ನಮ್ಮ ಸಂತೋಷ್ ಅಂತೇಳಿ ಫುಟ್ಬಾಲ್ ಆಟಗಾರ, ಲಿಯೋ ಅಂತೇಳಿ, ಕಳೆದ ವರ್ಷ MG ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಅವನು ಆ ಒಂದು ಸಂತೋಷನ ಜ್ಞಾಪಕಾರ್ಥವಾಗಿ ಈ ದಿನ ಆಯೋಜನೆ ಮಾಡಿದ್ದು ಟ್ರಸ್ಟ್. ಆ ಟ್ರಸ್ಟು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ, ಎಲ್ಲ ಆಟಗಾರರಿಗೂ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಆ ಜೈಭೀಮ್ ನಗರದ ಕ್ಷೇಮಾಭಿವೃದ್ಧಿ ಸಂಘ ಮೊದಲಿನಿಂದನೂ ಬಹಳಷ್ಟು ಸಂಘ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪರವಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಫುಟ್ಬಾಲ್ ಒಂದು ಆಟಗಾರ ತೀರಿಕೊಂಡಿದ್ದಿನಿಂದ ಅವರು ಆಯೋಜನೆ ಮಾಡಿದ್ದು, ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದು ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಇಂಥ ಒಂದು ಸಾಂಪ್ರದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂದರೆ ಭಾಳ ಖುಷಿಯಾಗುತ್ತೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಅವರು ಬರಬೇಕಿತ್ತು, ಸ್ವಲ್ಪ ನಿಮಿತ್ತ ಕಾರಣಗಳಿಂದ ಬರೋಕ್ಕೆ ಸಮಯ ಸಿಕ್ಕಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ನನ್ನ ಒಂದು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಇಲ್ಲಿ ಫುಟ್ಬಾಲ್ ಅಸೋಸಿಯೇಷನಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಭಾಳ ಉನ್ನತ ಮಟ್ಟದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರಣ್ ಅವರಿದ್ದಾರೆ. ಅವ್ರ ಮುಖಾಂತರ, ಸರ್ಕಾರದ ಮುಖಾಂತರ ಇನ್ನು ಈ ಒಂದು ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದೆ. ಇಲ್ಲೊಂದು ಭವನ ನಿರ್ಮಾಣ ಮಾಡಬೇಕಾಗಿದೆ, ಕೊಠಡಿ ಬೇಕಿದೆ ಜಿಲ್ಲೆಗೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಒಂದು ಕ್ರೀಡೆಯನ್ನು ಬೆಳೆಸಬೇಕನ್ನೋ ಸಂಕಲ್ಪ ಹೊತ್ತಿರ್ತಕ್ಕಂಥವರು ನಮ್ಮ ಸುಧಾಕರಣ್ಣ. ಅವರ ಸಮ್ಮುಖದಲ್ಲಿ ಅವರ ಆಶೀರ್ವಾದದಿಂದ ನಾವು ಬಹಳಷ್ಟು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಸಂಕಲ್ಪ ಹೊತ್ಕೊಂಡಿದ್ದೀವಿ, ಮಾಡ್ತೀವಿ. ನಿಜ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಒಂದು ತಂಡದಲ್ಲಿ ಕನಿಷ್ಠ ಪಕ್ಷ 60-70 ಜನ ಕ್ರೀಡಾಪಟುಗಳಿದ್ದಾರೆ. ಇನ್ನು ಯುವಕರು, ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು 6 ತಿಂಗಳಿಂದ ಈ ಕಡೆ, 6 ರಿಂದ 1 ವರ್ಷದಿಂದ ಈ ಕಡೆ ಏನಿಲ್ಲ ಅಂತ ಹೇಳಿದ್ರು ಒಂದು 15-20 ಜನ ಚಿಕ್ಕ ಹುಡುಗರು ಸೇರ್ಪಡೆ ಆಗಿದ್ದು ಭಾಳ ಖುಷಿ ಆಗ್ತಾಯಿದೆ. ಇನ್ನು Under-16, Under-17, Under-19 ಇವೆಲ್ಲನೂ ಒಂದು ರಾಜ್ಯಮಟ್ಟದ ಫುಟ್ಬಾಲು ಇದು ಕ್ರೀಡೆಗಳು ನಡೀತಾ ಇರ್ತವೆ. ಆ ಒಂದು ರಾಜ್ಯಕ್ಕೂ ಕೂಡ ಆಯ್ಕೆ ಮಾಡೋವಂಥದ್ದು ಇವರು ಆಡೋ ರೀತಿಯಲ್ಲಿ ನಿರ್ಣಯ ಆಗ್ತದೆ. ದಿನೇ ದಿನೇ ಈ ಸುಮಾರು 40-50 ವರ್ಷಗಳಿಂದ ಕ್ರೀಡೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಹಿರಿಯರಿದ್ದಾರೆ ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿದ್ದಾರೆ. ಅವರುಗಳೆಲ್ಲನೂ ಬಹಳ ನಮಗೆ ಅಡಪಾಯ ಹಾಕ್ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಸಣ್ಣ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಕ್ರೀಡೆಯನ್ನು ಬೆಳೆಸೋ ಅಂತ ಸಂಕಲ್ಪ ಹೊತ್ಕೊಂಡಿದ್ದೀನಿ.